हाय फ्रेंड्स एल्लरिगू नमस्कार नीवु नोड्ता इद्दीरा महाचंद्र यूट्यूब चानल स्नेहितरे ई वीडियोनल्लि नानु निमगे तिळिसुत्ता इरतक्कंत माहिति एनप्पा अंतंद्रे रैतर जमीनिनल्लि उचितवागि बोर्वेल ना कोर्सिकोळ्ळोदक्के ईग अर्जिन आह्वान माडिद्दारे सो याव डिपार्टमेंट इंद ईग अर्जिन करेदिद्दारे मत्ते अर्जिन याव रीति सल्लिसबेकु इदक्के कोने दिनांक एनु मत्ते इदक्के एष्टु सहायधनवन्न कोड्तारे इदर बग्गे ना ई वीडियोनल्लि माहितिन तिळिसिकोळ्ता इद्दीनि ನೀವು ಮಾಡಬೇಕಾದಿಷ್ಟೇ ವಿಡಿಯೋನ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ರೈತರ ಜಮೀನಿನಲ್ಲಿ ಉಚಿತವಾಗಿ ಬೋರ್ವೆಲ್ ನ ಕೊರಿತಕ್ಕಂತ ಸ್ಕೀಮ್ ಯಾವುದು ಬಂದು ಉಚಿತ ಬೋರ್ವೆಲ್ ಪಡೆಯಲು ಮಾರ್ಚ್ 2 ಕೊನೆ ದಿನಾಂಕ ಕೂಡಲೇ ಅರ್ಜಿ ಸಲ್ಲಿಸಿ ಅಂತ ಇದೆ ಸ್ನೇಹಿತರೆ ಅಂದ್ರೆ ಮಾರ್ಚ್ 2ನೇ ತಾರೀಕು 2023 ರ ತನಕ ಈಗ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಯಾವ ಡಿಪಾರ್ಟ್ಮೆಂಟ್ ಇಂದ ಈಗ ಅರ್ಜಿಯನ್ನು ಕರೆದಿದ್ದಾರೆ ಸೋ ಅದರ ಬಗ್ಗೆ ಈಗ ಹೆಚ್ಚಿನ ಮಾಹಿತಿನ ನೋಡೋದಾದ್ರೆ ನೋಡಿ ಈ ಸ್ಕೀಮ್ ಬಂದು ಗಂಗಾ ಕಲ್ಯಾಣ ಯೋಜನೆ ಅಂತ ಕರೀತಾರೆ ಸ್ನೇಹಿತರೆ ಈ ಯೋಜನೆ ಅಡಿಯಲ್ಲಿ ಉಚಿತ ಬೋರ್ವೆಲ್ ಪಡೆಯಲು ಅರ್ಜಿಯನ್ನು ಹಾಕಬೇಕಾಗುತ್ತೆ ಸೋ ಯಾವ ಅಭಿವೃದ್ಧಿ ನಿಗಮದಿಂದ ಅಂತ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದಿಂದ 2022-23 ನೇ ಸಾಲಿನ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯನ್ನು ಪ್ರವರ್ಗ 1 ರ ಅಡಿಯಲ್ಲಿ ಬರುವ ಕ್ರಮ ಸಂಖ್ಯೆ ನೋಡಿ 53A ಇಂದ 53 ಏ ವರೆಗಿನ ಉಪ್ಪಾರ ಮತ್ತು ಇದರ ಉಪಜಾತಿಗೆ ಒಳಪಡುವ ಅರ್ಹ ಫಲಾಪೇಕ್ಷಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ ಈ ವರ್ಗದ ರೈತರಿಗೆ ಬೋರ್ವೆಲ್ ಹಾಕಿಸಿ ಸಹಾಯಧನ ನೀಡಲು ಮುಂದಾಗಿದ್ದು ರೈತರು ಬೇಗನೆ ಅರ್ಜಿ ಸಲ್ಲಿಸಿ ಫಲಾನುಭವಿಗಳಿಗೆ ಫಲಾನುಭವಿಗಳಾಗಬೇಕು ಮತ್ತೆ ಉಪ್ಪಾರ ಮತ್ತು ಇದರ ಉಪಜಾತಿಯವರು ಸಮಾಜದ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸಲು ನಿಗಮ ನಿರ್ಧರಿಸಿದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಪ್ರತಿ ಘಟಕದ ವೆಚ್ಚ ಎಷ್ಟು ಕೊಡ್ತಾರೆ ಸಹಾಯಧನ ಅಂತಂದ್ರೆ ಮುಖ್ಯವಾಗಿ ಹೇಳಬೇಕಂದ್ರೆ ಈ ಯೋಜನೆ ಅಡಿಯಲ್ಲಿ ಬೋರ್ವೆಲ್ ಹಾಕಿಸಲು ಘಟಕ ವೆಚ್ಚ 2.5 ಲಕ್ಷ ರೂಗಳಾಗಿರುತ್ತದೆ ಇದರಲ್ಲಿ 2 ಲಕ್ಷಗಳ ಸಹಾಯಧನ ಮತ್ತು ಹೆಚ್ಚುವರಿಯಾಗಿ ಅಗತ್ಯವಿದ್ದಲ್ಲಿ 50,000 ಗಳ ಸಾಲವನ್ನು ಕೂಡ ಅವರು ಶೇಕಡ 4 ಬಡ್ಡಿ ದರದಲ್ಲಿ 3 ವರ್ಷಗಳ ಮರುಪಾವತಿ ಅವಧಿಯೊಂದಿಗೆ ನೀಡಲಾಗುತ್ತದೆ ಅಂದ್ರೆ 2.5 ಲಕ್ಷಗಳ ಸಹಾಯಧನ ಆಗಿರುತ್ತೆ ಸ್ನೇಹಿತರೆ ಹೆಚ್ಚುವರಿಯಾಗಿ ನೋಡಿ 50,000 ಗಳಷ್ಟು ಸಾಲವನ್ನು ಕೂಡ ಕೊಡ್ತಾರೆ ಅವರು ಅದಕ್ಕೆ ಕಂತನ್ನ ಕಟ್ಟೋದಕ್ಕೆ ನಿಮಗೆ 3 ವರ್ಷಗಳ ಕಾಲಾವಕಾಶನೂ ಇರುತ್ತೆ ಬೆಂಗಳೂರು ಗ್ರಾಮಾಂತರ ಗ್ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಗಳಲ್ಲಿ ವೈಯಕ್ತಿಕ ಕೊಳವೆ ಬಾವಿಯ ಘಟಕ ವೆಚ್ಚ 4 ಲಕ್ಷಗಳಾಗಿರುತ್ತೆ ಸ್ನೇಹಿತರೆ ಇದರಲ್ಲಿ 3.5 ಲಕ್ಷಗಳ ಸಹಾಯಧನ ಆಗಿರುತ್ತೆ ಮತ್ತು ಹೆಚ್ಚುವರಿ ಅಗತ್ಯವಿದ್ದಲ್ಲಿ 50,000 ಸಾಲವನ್ನು ಕೂಡ ಇವರಿಗೂ ಕೊಡ್ತಾರೆ ಇದಕ್ಕೂ ಕೂಡ 3 ವರ್ಷಗಳ ಕಾಲಾವಕಾಶ ಇರುತ್ತೆ ಇದಕ್ಕೆ ಸಾಮಾನ್ಯ ಅರ್ಹತೆಗಳು ಏನೇನು ಇರಬೇಕು ಅಂದ್ರೆ ಅರ್ಜಿದಾರರು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು ಕೇಂದ್ರ ಆಧಾರ್ ನಿಯಮ ಇದರ ಪ್ರಕಾರ ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕು ಮತ್ತೆ ಆಧಾರ್ ಕಾರ್ಡ್ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಖಾತೆಗಳಲ್ಲಿ ಹೊಂದಾಣಿಕೆ ಆಗಿರಬೇಕು ಅಂದ್ರೆ ಹೆಸರು ಹಿಂಚಿಲು ಏನೇ ಇತ್ತು ಅಂತಂದ್ರು ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಇಲ್ಲಿ ಮೂರು ಕಡೆನೂ ಒಂದೇ ರೀತಿ ಇರಬೇಕು ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಬೇಕು ನಿಗಮದ ಅಥವಾ ಸರ್ಕಾರದ ಯಾವುದಾದರೂ ಯೋಜನೆಗಳಡಿ ಈ ಹಿಂದೆ ಸೌಲಭ್ಯವನ್ನು ಪಡೆದಿರಬಾರದು ಸ್ನೇಹಿತರೆ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಸೌಲಭ್ಯ ಒದಗಿಸಲಾಗುತ್ತೆ ಸರ್ಕಾರದ ನಿಗಮವು ಕಾಲಕಾಲಕ್ಕೆ ವಿಧಿಸುವ ಇನ್ನಿತರ ಅರ್ಹತೆ ನಿಬಂಧನೆಗಳನ್ನು ಹೊಂದಿದವರಾಗಿರಬೇಕು ನೋಡಿ ಅರ್ಜಿ ಸಲ್ಲಿಕೆ ಎಲ್ಲಿ ಮತ್ತೆ ಎಷ್ಟು ಯಾವಾಗ ನೋಡಿ ಕೊನೆ ದಿನಾಂಕ ಮಾರ್ಚ್ ಅವಲ್ಲಿ ಹೇಳಿದ್ನಲ್ಲ ಸ್ನೇಹಿತರೆ ನೋಡಿ 17/1/2023 ರಿಂದ ಇದು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿರೋದು ಮಾರ್ಚ್ 2ನೇ ತಾರೀಕಿನವರೆಗೆ ನಿಗದಿಪಡಿಸಲಾಗಿದೆ ಕೊನೆ ದಿನಾಂಕ ಹಾಗೂ ಅರ್ಜಿಯನ್ನು ರೈತರು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಗ್ರಾಮ 1 ಅಥವಾ ಬೆಂಗಳೂರು 1 ಅಥವಾ ಕರ್ನಾಟಕ 1 ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಸೇವಾ ಸಿಂಧು ತಂತ್ರಾಂಶದ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು ಹೆಚ್ಚಿನ ಮಾಹಿತಿಯನ್ನು ಸಂಬಂಧಪಟ್ಟ ಜಿಲ್ಲೆಗಳಲ್ಲಿರುವ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ನಿಯಮಿತ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ ನೋಡಿ ಇದರದ್ದು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಹೆಚ್ಚಿನ ಮಾಹಿತಿನ ತಿಳಿಯಬಹುದು ಹಾಗೆ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಅರ್ಜಿದಾರರು ಅರ್ಜಿಗಳನ್ನು ದಿನಾಂಕ 2/3/23 ರವರೆಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಗಳಲ್ಲಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸೊ ಇನ್ನು ಬೇರೆ ಎಲ್ಲೂ ನೀವು ಅರ್ಜಿಯನ್ನು ಸಲ್ಲಿಸೋದು ಇಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ